यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವರ್ವಿ ವಾಶ್ ಎಂದು ಕರೆಯುವ ಎರೆಜಲ ಎರೆಹುಳು ಗೊಬ್ಬರದಷ್ಟೇ ಉತ್ಕೃಷ್ಟವಾದದ್ದು. ಎರೆಜಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳಿದ್ದು ಜೀವ ನಿರೋಧಕ ಪದಾರ್ಥಗಳನ್ನು ಹೊಂದಿರುತ್ತದೆ. ಅದಕ್ಕಾಗಿ ಇದನ್ನು ತರಕಾರಿ ಹಣ್ಣುಗಳ ಬೆಳೆಗಳಲ್ಲದೆ ಹಿಪ್ಪು ನೇರಳೆ ಗಿಡಗಳಿಗೂ ಸಿಂಪಡಿಸಬಹುದಾಗಿದೆ. ಮತ್ತು ಎರೆಹುಳು ಜಲವನ್ನು ಗಿಡಗಳಿಗೆ ಸಿಂಪಡಿಸುವುದರಿಂದ ರೋಗಗಳ ಮತ್ತು ಕೀಟಗಳ ಹಾವಳಿಯನ್ನು ಕಡಿಮೆ ಮಾಡಬಹುದು ಎನ್ನುತ್ತಾರೆ ತಜ್ಞರು. ಎರೆಜಲ ಅಂದರೆ ಏನಂತಂದರೆ, ಕೃಷಿ ತ್ಯಾಜ್ಯ ವಸ್ತುಗಳು ಮತ್ತು ಎರೆ ಹುಳುವಿನ ಮೈ ತೊಳೆದು ಅಥವಾ ಅದು ಏನು ತೊಳೆದು ಬಂದಂಥ ದ್ರಾವಣಕ್ಕೆ ಎರೆಜಲ ಅಂತ ಕರಿತೀವಿ. ಎರೆಜಲ ಅಂತ ಅಂದರೆ ಈಗ ನಾವು ಈಗ ಯಾವ ರೀತಿ ಸ್ನಾನ ಮಾಡಿದ ನೀರು ಯಾವ ರೀತಿ ನಮ್ಮ ಬಚ್ಚಲ ಮೂರೆಯಲ್ಲಿ ಬರ್ತೋ ಅದು ಆ ರೀತಿ ಕೂಡ ಇದು ಎರೆಹುಳ ತನ್ನ ಮೈಯೆಲ್ಲ ಎಲ್ಲ ತೊಳೆದು ಬಂದಂಥ ದ್ರಾವಣಕ್ಕೆ ಎರೆಜಲವೆಂದು ಕರೀತೇವೆ. ಈ ಎರೆಜಲದಲ್ಲಿ ಸಾಕಷ್ಟು ಲಘು ಪೋಷಕಾಂಶಗಳು ಇದರಲ್ಲಿ ಇರುತ್ತವೆ ಮತ್ತು ಇದರಲ್ಲಿ ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು ಅಥವಾ ವಿಟಾಮಿನ್ಸ್ ಆಗಿರ್ಬೋದು ಸಾಕಷ್ಟು ಇದರಲ್ಲಿ ಇರುತ್ತೆ. ಇದನ್ನು ಡೈರೆಕ್ಟಾಗಿ ನೀವು ಏನು ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ ಅಥವಾ ಯಾವುದೇ ರೀತಿ ಬೆಳೆಗಳಿಗೆ ನೀವು ಇದನ್ನು ಸಿಂಪರಣೆ ಮಾಡೋದ್ರಿಂದ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಅಂತ ಒಂದು ಸಂಶೋಧನೆ ಮುಖಾಂತರ ಕಂಡು ಬಂದಿದೆ. ಮತ್ತು ಈ ಎರೆಜಲ ಹೊಡೆಯೋದರಿಂದ ಇದು ಎಷ್ಟು ಪ್ರಮಾಣ ಹೊಡಿಬೇಕು, ಎರೆಜಲ 1 ಲೀಟರ್ ನೀರಿನಲ್ಲಿ 5 ml ಅಥವಾ 10 ml, 5-10 ml 1 ಲೀಟರ್ ನೀರಿಗೆ ಸಿಂಪರಣೆ ಮಾಡಬೇಕು. ಇದು ತೋಟಗಾರಿಕೆ ಬೆಳೆಗಳಿಗೆ ಆದ, ಅದರಲ್ಲಿ ಕೂಡ ತರಕಾರಿ ಬೆಳೆಗಳು. ತರಕಾರಿ ಬೆಳೆಗಳು ಯಾವ್ಯಾವ ಅಂತಂದರೆ, ಈ ಒಂದು ಬೇಸಿಗೆ ಕಾಲದಲ್ಲಿ ಮೆಂತೆ, ಪಾಲಕ, ಕೋತಂಬರಿ, ಸಬ್ಬಸಿಗೆ, ಇನ್ನೂ ಅನೇಕ ತರಕಾರಿಗಳನ್ನು ಅತಿ ಕಡಿಮೆ ಅವಧಿಯಲ್ಲಿ ಬೆಳೆಯುವಂಥ ಅವುದಕ್ಕೆ ಹೊಡೆದರೆ ಅಥವಾ ಹಣ್ಣಿನ ಬೆಳೆ ಕೂಡ ನೀವು ಹೊಡೆಯಬಹುದು. 1 ಲೀಟರ್ ನೀರಿಗೆ 5 ml 10 ml, ಇದು 10 ml ಹೊಡೆಯೋದ್ರಿಂದ ನಿಮ್ಮ ಒಂದು ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ರೈತರು ಹೆಚ್ಚಿನ ಇಳುವರಿ ಪಡೆಯುವ ಸಲುವಾಗಿ ವಿವಿಧ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೆಗಳನ್ನು ಬೆಳೆಯುತ್ತಾರೆ. ಆದರೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿನ ಬೆಲೆಗಳ ಏರಿಪೇರಿನಿಂದಾಗಿ ಬೆಳೆದ ಉತ್ಪನ್ನಕ್ಕೆ ಸರಿಯಾದ ಧಾರಣೆ ಸಿಗದೆ ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಮುಂದುವರೆದ ಮಾಹಿತಿ ತಂತ್ರಜ್ಞಾನದಿಂದಾಗಿ ಪ್ರಸ್ತುತ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ಮಾಹಿತಿಗಾಗಿ ಹಲವಾರು ಅಂತರ್ಜಾಲ ತಾಣಗಳು ಲಭ್ಯವಿದೆ. ಇದರ ಪ್ರಯೋಜನ ಪಡೆದು ಬೆಳೆದ ಉತ್ಪನ್ನವನ್ನು ಗರಿಷ್ಠ ದರದಲ್ಲಿ ಮಾರಾಟ ಮಾಡಿ ಲಾಭ ಪಡೆಯಬಹುದು ಎನ್ನುತ್ತಾರೆ ತಜ್ಞರು. ಒಬ್ಬ ರೈತ ಉದಾಹರಣೆಗೆ ಭತ್ತ ಬೆಳೀತಿದ್ದಾನೆ ಅಂತ ಅಂದ್ಕೊಂಡ್ರೆ, ಭತ್ತ ನನಗೆ ಯಾವ ಮಾರುಕಟ್ಟೆ ತುಂಬ ಸೂಕ್ತವಾಗಿದೆ, ಎಲ್ಲಿ ಯಾವ ಮಾರುಕಟ್ಟೆಗೆ ನಾನು ತೊಗೊಂಡೋಗಬೇಕು, ಯಾವ ಮಾರುಕಟ್ಟೆನಲ್ಲಿ ನನಗೆ ಅತಿ ಹೆಚ್ಚಿನ ಬೆಲೆ ಸಿಗುತ್ತೆ ಅನ್ನೋದನ್ನ ನಿರ್ಧರಿಸಬೇಕಾದ್ರೆ ಕೆಲವೊಂದು ಅಂಕಿಅಂಶಗಳನ್ನು ನಾವು ಪರಿಗಣಿಸಬೇಕಾಗುತ್ತದೆ. ಆ ಅಂಕಿಅಂಶಗಳು ಸಿಗೋದು ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ಮೂಲಕ. ಮಾಹಿತಿ ತಂತ್ರಜ್ಞಾನ ಅಂತಂದರೆ ಕಂಪ್ಯೂಟರ್, ಇಂಟರ್ನೆಟ್ ಫೆಸಿಲಿಟಿಗಳ ಮೂಲಕ ರೈತ ಮಾಹಿತಿಗಳನ್ನ ಪಡೆಯಬಹುದು. ಇತ್ತೀಚಿನ ದಿನಗಳಲ್ಲಿ ತುಂಬ ಅಂತರ್ಜಾಲ ತಾಣಗಳು ಅಂದರೆ ವೆಬ್ಸೈಟ್ಗಳು ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಲಭ್ಯ ಕೊಡುತ್ತವೆ ರೈತರಿಗೆ. ಅದರಲ್ಲಿ ಪ್ರಮುಖವಾದ ಕೆಲವೊಂದು ವೆಬ್ಸೈಟ್ಸ್ ಅಥವಾ ಅಂತರ್ಜಾಲ ತಾಣಗಳು ಅಂದರೆ ಕೃಷಿ ಮಾರಾಟ ವಾಹಿನಿ ಅಂತ, ಕೃಷಿ ಮಾರಾಟ ವಾಹಿನಿ, ಅಗ್ರಿಕೋಪ್, ರೈತ ಮಿತ್ರ,
ಇವು ಪ್ರಮುಖವಾದ ವೆಬ್ಸೈಟ್ಸು. ಕೃಷಿ ಮಾರಾಟ ವಾಹಿನಿ ವೆಬ್ಸೈಟಿಗೆ ಬಂದರೆ ನಮ್ಮ ನಿಯಂತ್ರಿತ ಮಾರುಕಟ್ಟೆಗಳು ಅಂತ ಹೇಳ್ತಿಲ್ಲ, ರೆಗ್ಯುಲೇಟೆಡ್ ಮಾರ್ಕೆಟ್ಸ್. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ಸ್ ಇದೆಯಲ್ಲ, ರೆಗ್ಯುಲೇಟೆಡ್ ಮಾರ್ಕೆಟ್ಸು, ಯಾವ ಮಾರ್ಕೆಟಲ್ಲಿ ಯಾವ ಬೆಳೆಗಳು ಪ್ರತಿಯೊಂದು ದಿನ ಎಷ್ಟು ಆವಕ ಅರೈವಲ್ಸ್ ಇದೆ, ಅದನ್ನ ಮಿನಿಮಮ್ ಪ್ರೈಸ್ ಎಷ್ಟಿದೆ ಧಾರಣೆ ಆದಾಗ, ಮತ್ತು ಮ್ಯಾಕ್ಸಿಮಮ್ ಪ್ರೈಸು, ಮತ್ತು ಮಾಡೆಲ್ ಪ್ರೈಸ್ ಅಂತ ಹೇಳ್ತೀವಿ. ಅದನ್ನು ಆ ಡೇಟಾ ಬೇಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ. ರೈತ ಯಾವಾಗ ಬೇಕಾದರೂ ಅದನ್ನು ನೋಡ್ಬೋದು. ಅದಲ್ಲದೆ ಕೃಷಿ ಕಾರ್ಮಿಕರ ಕಲ್ಯಾಣಕ್ಕೆ ಮತ್ತು ಈ ಕಲ್ಯಾಣಕ್ಕೆ ಕರ್ನಾಟಕ ಸರ್ಕಾರ ಏನೇನು ಕ್ರಮ ಕೈಗೊಂಡಿದೆ, ಯೋಜನೆಗಳು, ಅವೆಲ್ಲ ಕೃಷಿ ಮಾರಾಟ ವಾಹಿನಿ ವೆಬ್ಸೈಟಲ್ಲಿ ಸಿಗುತ್ತೆ. ಕೇಂದ್ರ ಸರ್ಕಾರದ ಅಗ್ರಿಕೂಪ್ ಅಂತ ಇದೆ, ಅಗ್ರಿಕೂಪ್ ಅದು ನಮ್ಮ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಡಿಸೈನ್ ಮಾಡಿರೋದು. ಅದರಲ್ಲಿ ಭಾರತ ಸರ್ಕಾರದವರು ಕೃಷಿಗೆ ಸಂಬಂಧಪಟ್ಟಿದ್ದಂಗೆ ಹಾಗೆ ರೈತರ ಕಲ್ಯಾಣಕ್ಕಾಗಿ ಯಾವ್ಯಾವ ಯೋಜನೆಗಳನ್ನು ಕೈಗೊಂಡಿದ್ದಾರಲ್ಲ ಅದೆಲ್ಲ ಸಂಪೂರ್ಣ ಮಾಹಿತಿ ಆ ವೆಬ್ಸೈಟಲ್ಲಿ ಇರುತ್ತೆ. ಬೆಳಗಾವಿಯ ರಾಮದುರ್ಗ ತಾಲೂಕಿನ ಹುಲಗುಂದ್ ಗ್ರಾಮದ ಎನ್ ಕೆ ಸಾಂಬಳ ಅವರು ಒಬ್ಬ ಉಪ ಪೊಲೀಸ್ ವರಿಷ್ಠಾಧಿಕಾರಿ. ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುವ ಇವರು ತಮ್ಮ 10 ಎಕರೆ ಭೂಮಿಯಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತನ ಸಹಾಯದೊಂದಿಗೆ ಪಪ್ಪಾಯಿ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಸುಮಾರು 9,000 ಪಪ್ಪಾಯಿ ಗಿಡಗಳನ್ನು ನಾಟಿ ಮಾಡಿರುವುದಲ್ಲದೆ ಅಂತರ ಬೆಳೆಯಾಗಿ ಮೆಕ್ಕೆಜೋಳವನ್ನ ಬೆಳೆಯುತ್ತಿದ್ದಾರೆ. ಇದು ಟೋಟಲ್ ನನ್ನ ಕ್ಷೇತ್ರ 12 ಎಕರೆ, 12 ಎಕರೆಯಲ್ಲಿ 10 ಎಕರೆ ಪಪ್ಪಾಯಿ ಇದೆ, 2 ಎಕರೆ ಖಾಲಿ ಇದೆ. ಅನ್ಪಾಲ್ ಎಲಟಿ ಅವ್ರನ್ನ ಸಂಪರ್ಕ ಮಾಡಿದೆ. ಒಂದು ದಿವಸ ಅವ್ರ ತೋಟಕ್ಕೆ ಹೋದೆ ನಾನು, ಹೋಗಿ ಅಲ್ಲೆಲ್ಲ ತಿರುಗಾಡಿ ತೋರಿಸಿದ್ರು ನನಗೆ, ಈ ರೀತಿ ಬೆಳೆ ಮಾಡಿರಿ, ಈ ರೀತಿ ಬೆಳೆ ಮಾಡಿರಿ ಅಂತ ಹೇಳಿದ್ಮೇಲೆ ಅವ್ರ ಮಾರ್ಗದರ್ಶನದಲ್ಲಿ ಮೊದಲಿಗೆ ನಾನು ಇದಕ್ಕೆ ಏನು ಕೊಟ್ಟಿಗೆ ಗೊಬ್ಬರ ಹಾಕಿದೆ. ಒಂದು ಗಿಡಕ್ಕೆ 5 ಕೆಜಿ ಇದರಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿದೆ. ಆಮೇಲೆ 7 ಅಡಿ ಸಾಲ, ಗಿಡದಿಂದ ಗಿಡಕ್ಕೆ 6 ಅಡಿ, ಈ ರೀತಿ ಪ್ಲಾಂಟೇಷನ್ ಮಾಡಿದ್ವಿ. ಅಲ್ಲೊಂದು ಮೆಕ್ಕೆ ಬೀಜಗಳನ್ನ ಹಾಕಿದ್ದೀನಿ, ಕಾರಣ ವೈರಸ್ ಅವಾಯ್ಡ್ ಮಾಡಲಿಕ್ಕೆ. ಖರ್ಚು ಭಾಳ ಕಡಿಮೆ, ನಾನು ಇಲ್ಲಿವರೆಗೆ 4 ತಿಂಗಳಲ್ಲಿ 10-15 ಸಾವಿರ ಖರ್ಚಾಗಿರ್ಬೋದು. ಇನ್ನು ಮುಂದೆ ಎಷ್ಟು ಬರುತ್ತೋ ಐಡಿಯಾ ಇಲ್ಲ ನನಗೆ. ಆಮೇಲೆ ಒಂದು ಗಿಡಕ್ಕೆ ಸುಮಾರು 60-70 ಕಾಯಿಗಳಾಗ್ತವೆ. ಒಂದು ಕಾಯಿ ಸುಮಾರು 1.5 ಕೆಜಿಯಿಂದ 1.75 ಕೆಜಿ ಆಗ್ಬೋದು, ಅಂದರೆ 1 ಕ್ವಿಂಟಾಲ್ ಒಂದು ಕಾಯಿಗೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕರ್ನಾಟಕದ ಪ್ರಮುಖ ಆಹಾರ ಬೆಳೆಗಳಲ್ಲಿ ಮೆಕ್ಕೆಜೋಳವು ಒಂದು. ಅನೇಕ ಜಿಲ್ಲೆಗಳಲ್ಲದೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮೆಕ್ಕೆಜೋಳವನ್ನು ಯಥೇಚ್ಛವಾಗಿ ಬೆಳೆಯುತ್ತಾರೆ. ಕಡಿಮೆ ಅವಧಿಯಲ್ಲಿ ಬೆಳೆಯಬಹುದಾದ ಈ ಬೆಳೆಗಳಲ್ಲೂ ಹಲವು ರೋಗಗಳು ಕಾಣಿಸಿಕೊಳ್ಳುವುದುಂಟು. ಹೀಗೆ ಕಾಣಿಸಿಕೊಳ್ಳುವ ರೋಗಗಳನ್ನು ಪತ್ತೆ ಹಚ್ಚುವ ವಿಧಾನ ಸೇರಿದಂತೆ ಪ್ರಾರಂಭದಲ್ಲೇ ಸಮಗ್ರ ರೋಗ ಹತೋಟಿ ಕ್ರಮಗಳನ್ನು ಕೈಗೊಳ್ಳುವುದು ಒಳಿತು. ಮುಖ್ಯವಾಗಿ ಮೆಕ್ಕೆಜೋಳವನ್ನು ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನೋಡ್ತೀವಿ. ಇದನ್ನು ಎಲ್ಲ ರೈತರು ಭಾಳಷ್ಟು ಪ್ರದೇಶದಲ್ಲಿ ಯಾಕೆ ಬೆಳೀತಾರಪ್ಪ ಅಂತ ಹೇಳಿಬಿಟ್ರೆ, ಇದನ್ನು ಬೆಳೆಯೋದು ಬಹಳ ಸುಲಭ. ಆಮೇಲೆ ಕಡಿಮೆ ಅವಧಿಯಲ್ಲಿಯೂ ಕೂಡ ಒಂದು ಈ ಬೆಳೆ ಬರ್ತಕ್ಕಂಥ ಬೆಳೆ ಇದು. ಆಮೇಲೆ ಮಾರುಕಟ್ಟೆಯಲ್ಲಿ ಒಂದು ಸ್ಥಿರ ಬೆಲೆ ಇರುತ್ತೆ ಇದಕ್ಕೆ, ಈ ಒಂದು ಮೆಕ್ಕೆಜೋಳಕ್ಕೆ. ಅದಕ್ಕೋಸ್ಕರ ಈ ಒಂದು ಬೆಳೆನ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ರೈತ ಬಾಂಧವರು ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಮೆಕ್ಕೆಜೋಳ ಬೆಳೀತಕ್ಕಂಥ ಎಲ್ಲ ರೈತ ಬಾಂಧವರು ಈ ವಿಷಯವನ್ನು ಗಮನದಲ್ಲಿಡಬೇಕು. ಈ ಬೆಳೆಗೆ ಬಹುಮುಖ್ಯವಾಗಿ 4 ರೋಗಗಳು ಬಾಧಿಸ್ತವೆ. ಮೊಟ್ಟ ಮೊದಲಿಗೆ ಈ ಬೆಳೆಗೆ ಬರ್ತಕ್ಕಂಥ ಅತಿ ಸಣ್ಣ ಹಂತದಲ್ಲಿ ಪ್ರಾರಂಭದ ಹಂತದಲ್ಲಿ ಈ ರೋಗವನ್ನು ಬಾಧಿಸ್ತಕ್ಕಂಥ ಒಂದು ರೋಗ ಅಂತ ಹೇಳಿಬಿಟ್ರೆ ಬೂಜು ರೋಗ ಅಥವಾ ಕೇದಿಗೆ ರೋಗ ಅಂತಕ್ಕಂಥದ್ದು. ಎಲ್ಲಿ ತಂಪು ಹವಾಮಾನ ಜಾಸ್ತಿ ಇರುತ್ತೋ, ಎಲ್ಲಿ ಮಳೆ ದಿನಗಳು ಜಾಸ್ತಿ ಇರ್ತವೋ, ಎಲ್ಲಿ ತಂಪಾದ ವಾತಾವರಣವಿರುತ್ತೋ ಅಂತಹ ಪ್ರದೇಶಗಳಲ್ಲಿ ಈ ಬೂಜು ರೋಗ ಅಥವಾ ಕೇದಿ ರೋಗವನ್ನು ನಾವು ಜೋಳದಲ್ಲಿ ಮತ್ತು ಮೆಕ್ಕೆಜೋಳದ ಎರಡರಲ್ಲೂ ಕೂಡ ಕಾಣ್ತವೆ. ಮುಖ್ಯವಾದ ಲಕ್ಷಣಗಳು ಅಂತೇಳಿ ಹೇಳಿದರೆ, ರೋಗ ಪೀಡಿತ ಬೆಳೆಯಲ್ಲಿ ಎಲೆಗಳ ಕೆಳಭಾಗದಲ್ಲಿ ಈ ಕೇದಿಗೆ ರೋಗದ ಲಕ್ಷಣಗಳು ಮೊದಲು ಕಾಣಿಸ್ಕೊಡ್ತವೆ. ಎಲೆಯ ಕೆಳಭಾಗದಲ್ಲಿ ಮೊದಲು ಬೂಸ್ಟು ಅಥವಾ ಬೂಜು ಬಣ್ಣದ ಒಂದು ಶಿಲೀಂಧ್ರ ಬೆಳವಣಿಗೆ ಮೊದಲು ಕಾಣಿಸ್ಕೊಂಡ್ಬಿಟ್ಟು ಎಲೆಯ ಮೇಲ್ಭಾಗವೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ನಂತರವಾಗಿ
ಈ ಒಂದು ರೋಗ ಪೀಡಿತ ಎಲೆಗಳು ಸಂಪೂರ್ಣವಾಗಿ ಒಣಗಿ ಹೋಗ್ತವೆ ಆದ್ದರಿಂದ ಈ ಒಂದು ರೋಗವನ್ನು ಪ್ರಾರಂಭದ ಹಂತದಲ್ಲಿ ನಾವು ಹತೋಟಿ ಮಾಡದೇ ಇದ್ದರೆ ಸಾಕಷ್ಟು ನಷ್ಟವನ್ನು ರೈತ ಬಾಂಧವರು ಅನುಭವಿಸುತ್ತಾರೆ ಇನ್ನು ಈ ರೋಗಕ್ಕೆ ಹತೋಟಿ ಕ್ರಮಗಳೇನು ಅಂತಕಂತದನ್ನು ನಾವು ಇವತ್ತು ಸಕೂಲಂಕುಶವಾಗಿ ನೋಡಿದಾಗ ಎಲ್ಲಿ ಮೆಕ್ಕೆಜೋಳವನ್ನು ಬೆಳೆದಿದ್ದರೆ ಅಂತ ಒಂದು ಪ್ರದೇಶಗಳಲ್ಲಿ ರೋಗದ ಸೋಂಕು ಇದ್ದೇ ಇರುತ್ತೆ ಆ ಪ್ರದೇಶದಲ್ಲಿ ಸುಮಾರು ಕಳೆದ ವರ್ಷ 50 ಕ್ಕಿಂತ ಹೆಚ್ಚು ರೋಗ ಇತ್ತಪ್ಪ ಅಂತ ಹೇಳಿದರೆ ಅಂತ ಒಂದು ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ಬಿಟ್ಟು ಬೇರೆ ಬೆಳೆಯನ್ನು ಬೆಳೆತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ ಇದಕ್ಕೆ ಬೆಳೆ ಪರಿವರ್ತನ ಅಂತ ನಾವು ಕರಿತೀವಿ ಈ ಒಂದು ರೋಗವು ಮೆಕ್ಕೆಜೋಳವನ್ನಲ್ಲದೆ ಜೋಳದ ಬೆಳೆಯನ್ನು ಕೂಡ ಬಾಸುರಿಂದನ ಮೆಕ್ಕೆಜೋಳ ಮತ್ತು ಜೋಳ ಎರಡನ್ನು ಬೆಳೆಯದೆ ಬೇರೆ ಬೆಳೆ ಪರಿವರ್ತನೆಯನ್ನು ಮಾಡಬೇಕು ನಂತರ ಮುಖ್ಯವಾಗಿ ಈ ಒಂದು ರೋಗ ಪೀಡಿತವಾದಂತಹ ಗಿಡಗಳನ್ನು ಮತ್ತು ಸಸಿಗಳನ್ನು ಕಿತ್ತು ಹಾಕೋದು ಬಹಳ ಮುಖ್ಯ ಇಲ್ಲಿ ಆಮೇಲೆ ಇದಕ್ಕೆ ಬೀಜೋಪಚಾರವನ್ನು ಕೂಡ ಬಹಳ ಲಭ್ಯವಿದೆ ಈ ಒಂದು ರೋಗವು ಬೀಜದ ಮೂಲಕ ಪ್ರಸಾರ ಆಗೋದ್ರಿಂದ ಇದಕ್ಕೆ ಬೀಜೋಪಚಾರ ಮಾಡಬೇಕಾಗುತ್ತೆ ಮೆಟ್ಲಾಕ್ಸಿಲ್ MZ ಅಂತಕ್ಕಂಥ ಒಂದು ಶಿಲೀಂದ್ರನಾಶಕವನ್ನು 2 ಗ್ರಾಂ ಪ್ರತಿ KG ಬೀಜಕ್ಕೆ ನಾವು ಲೇಪನ ಮಾಡಿ ಬಿತ್ತಿದರೆ ಈ ರೋಗವನ್ನು ನಾವು ಸಮಗ್ರವಾಗಿ ಹತೋಟಿ ಮಾಡಬಹುದು ಇನ್ನು ಬೆಳೆಯ ಪ್ರಾರಂಭದ ಹಂತದಲ್ಲಿ ಈ ರೋಗ ಕಾಣಿಸ್ಕೊಳ್ತು ಅಂತ ಹೇಳಿದರೆ ಇದೇ ಮೆಟಲಾಕ್ಸಿಲ್ MZ ಅಂತಕ್ಕಂಥ ಶಿಲೀಂದ್ರನಾಶಕವನ್ನು 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಬೆರೆಸಿ ಸಿಂಪರಣೆ ಮಾಡಿದಾಗ ರೋಗವನ್ನು ಸಮಗ್ರವಾಗಿ ಹತೋಟಿ ಮಾಡಬಹುದು ಇನ್ನು ಬಹುಮುಖ್ಯವಾಗಿ ಈ ಬೆಳೆಯನ್ನು ಬಾಧಿಸ್ತಕ್ಕಂಥ ರೋಗ ಅಂತ ಹೇಳಿದರೆ ಇದಕ್ಕೆ ಉರಿ ಜಿಂಕೆ ಅಥವಾ ಉರಿ ಜಿಗಿ ರೋಗ ಅಂತ ಒಂದು ರೋಗ ಬರ್ತದೆ ಸರ್ವೇ ಸಾಮಾನ್ಯವಾಗಿ ಮೆಕ್ಕೆಜೋಳ ಬೆಳೆತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ರೋಗ ಇದು ಈ ರೋಗ ಪತ್ತೆ ಹಚ್ಚತಕ್ಕಂಥ ವಿಧಾನ ಅಥವಾ ರೋಗದ ಮುಖ್ಯ ಲಕ್ಷಣಗಳು ಅಂತ ಹೇಳಿದರೆ ಎಲೆಯ ಮೇಲೆ ಬೂದಿಯಾಕಾರದ ಅಥವಾ ಅಂಡಾಕಾರದ ಬೂದಿ ವರ್ಣದ ಮಚ್ಚೆಗಳು ನಮಗೆ ಕಾಣಿಸ್ಕೊಳ್ತವೆ ಈ ಅಂಡಾಕಾರದ ಮಚ್ಚೆಗಳ ಮಧ್ಯಭಾಗದಲ್ಲಿ ಬೂದಿ ವರ್ಣವಿದ್ದರೆ ಸುತ್ತಲೂ ಕೂಡ ಕಪ್ಪು ಅಥವಾ ಕಂದು ಬಣ್ಣವಿರುತ್ತೆ ಇಂತಹ ಮಚ್ಚೆಗಳು ಮಳೆಗಾಲದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತವೆ ಹಾಗೂ ಒಂದು ತಂಪಾದ ಹವಾಮಾನವಿದ್ದಾಗ ಇಂತಹ ಮಚ್ಚೆಗಳು ಒಂದಕ್ಕೊಂದು ಕೂಡ್ಕೊಂಡ್ಬಿಟ್ಟು ಎಲೆಯ ಬಹುಭಾಗವನ್ನೆಲ್ಲ ವಿಸ್ತರಿಸಿಬಿಟ್ಟು ತದನಂತರ ಎಲೆಯ ಒಣಗುವಿಕೆಗೆ ಕಾರಣವಾಗ್ತವೆ ಈ ರೋಗ ಬಹಳ ದೂರದಿಂದ ನೋಡಿದಾಗ ನಮಗೆ ಬೆಂಕಿ ಬಿದ್ದಂಗೆ ಕಾಣಿಸುತ್ತೆ ಅದಕ್ಕೆ ಇದಕ್ಕೆ ಉರಿ ಜಿಗಿ ರೋಗ ಅಥವಾ ಉರಿ ಜಿಂಕೆ ರೋಗ ಅಂತಲೂ ಕೂಡ ಇದಕ್ಕೆ ಕರೀತಾರೆ ಇನ್ನು ಈ ರೋಗವು ಮುಖ್ಯವಾಗಿ ಗಾಳಿಯ ಮೂಲಕ ಪ್ರಸಾರ ಆಗ್ತಕ್ಕಂಥ ಒಂದು ರೋಗ ಈ ರೋಗ ಮುಖ್ಯವಾಗಿ ಈ ರೋಗ ಪೀಡಿತವಾದಂತಹ ಬೆಳೆಯ ಅಂಶಗಳು ಅಥವಾ ಬೀಜದ ಮೂಲಕವೂ ಕೂಡ ಈ ರೋಗ ಪ್ರಸಾರ ಆಗುತ್ತೆ ಇದಕ್ಕೆ ಮುಖ್ಯವಾಗಿ ರೈತರು ಪಾಲಿಸ್ತಕ್ಕಂಥ ಸಮಗ್ರ ಹತೋಟಿ ಕ್ರಮಗಳಂತ ಹೇಳಿಬಿಟ್ರೆ ನಾವು ಹೊಲ ಸ್ವಚ್ಛತೆಯನ್ನು ಬಹಳ ಚೆನ್ನಾಗಿ ಕಾಪಾಡಿಕೊಳ್ಬೇಕು ತದನಂತರ ರೋಗ ಪೀಡಿತ ಬೆಳೆಯ ಎಲೆಗಳನ್ನು ಕೂಡ ಕಿತ್ತು ನಾಶಪಡಿಸಬೇಕು ನಂತರ ಈ ಒಂದು ರೋಗದ ಪ್ರಾರಂಭದ ಹಂತದಲ್ಲಿ ಇದನ್ನು ಪತ್ತೆ ಹಚ್ಚಿಬಿಟ್ಟು ಇದಕ್ಕೆ 2.5 ಗ್ರಾಂ ಮ್ಯಾಂಕೋಜಬ್ ಅಂತಕ್ಕಂಥ ಒಂದು ಶಿಲೀಂದ್ರನಾಶಕ ಸಿಗ್ತದೆ ಅದನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಿ ಈ ರೋಗವನ್ನು ಹತೋಟಿ ಮಾಡಬಹುದು ಇನ್ನು ರೋಗದ ಬಾಧೆ ಜಾಸ್ತಿ ಆಗಿದ್ದಲ್ಲಿ ಇದಕ್ಕೊಂದು ಪರಿಣಾಮಕಾರಿ ಅಂತ ಒಂದು ಶಿಲೀಂದ್ರನಾಶಕ ಅಂತೇಳಿದರೆ ಮುಖ್ಯವಾಗಿ ಹೆಕ್ಸಾಕೊನಜೋಲ್ ಅಂತಕ್ಕಂಥ ಒಂದು ಶಿಲೀಂದ್ರನಾಶಕವನ್ನು 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿನಲ್ಲಿ ಬೇರೆ ಸಿಂಪಡಣೆ ಮಾಡಿದಾಗ ಈ ಒಂದು ಉರಿ ಜಿಂಕೆ ರೋಗವನ್ನು ನಾವು ಹತೋಟಿ ಮಾಡಬಹುದು ಇನ್ನು ಮೆಕ್ಕೆಜೋಳಕ್ಕೆ ಬಾಧಿಸ್ತಕ್ಕಂಥ ಇನ್ನೊಂದು ಬಹುಮುಖ್ಯವಾದಂಥ ಒಂದು ರೋಗ ಅಂತ ಹೇಳಿದರೆ ಕಾಂಡ ಕೊಳೆ ರೋಗ ಅಥವಾ ಇದ್ದಿಲ್ ರೋಗ ಅಂತ ನಾವು ಇದನ್ನು ಕರಿತೀವಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ತಳಿಗಳಲ್ಲಿಯೂ ಕೂಡ ಕಂಡು ಬರ್ತಕ್ಕಂಥ ಒಂದು ರೋಗ ಈಗ ನಾವು ನಮ್ಮ ಕೇದಿಗೆ ರೋಗ ಆಗಲಿ ಅಥವಾ ಉರಿಜಿಂಕೆ ರೋಗ ಆಗಲಿ ಈ ಗಾಳಿ ಮೂಲಕ ಪ್ರಸಾರ ಆಗ್ತಕ್ಕಂಥ ರೋಗವಾದರೆ ಅಥವಾ ಎಲೆಗಳ ಮೇಲ್ಭಾಗದಲ್ಲಿ ಗಿಡದ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂಥ ರೋಗಗಳಾದರೆ ಈ ನಮ್ಮ ಇದ್ದಿಲ್ ರೋಗ ಅಥವಾ ಕಾಂಡಕೊಳೆ ರೋಗ ಅಂತಕ್ಕಂಥ ರೋಗವು ಬೇರಿಗೆ ಬರ್ತಕ್ಕಂಥ ಒಂದು ರೋಗ ಈ ಒಂದು ರೋಗದ ರೋಗನ ಮುಖ್ಯವಾಗಿ ಮಣ್ಣಿನಲ್ಲಿ ವಾಸವಾಗಿರುತ್ತೆ ಯಾವ ಮಣ್ಣುಗಳಲ್ಲಿ ಈ ಒಂದು ರೋಗದ ರೋಗ ಇರುತ್ತೋ ಅಂಥ ಬೆಳೆಯಲ್ಲಿ ನಾವು ಈ ಒಂದು ಇದ್ದಿಲ್ ರೋಗವನ್ನು ನಾವು ಕಾಣ್ತೇವೆ ಮೊದಲ ಬಾರಿಗೆ ಈ ಮುಖ್ಯ ಲಕ್ಷಣಗಳು ಅಥವಾ ಈ ಒಂದು ಪತ್ತೆ ಹಚ್ಚತಕ್ಕಂಥ ವಿಧಾನ ಹೇಗಪ್ಪ ಅಂತೇಳಿದರೆ ರೋಗ ಪೀಡಿತ ಪ್ರದೇಶಗಳಲ್ಲಿ ಮೆಕ್ಕೆಜೋಳಿಯ ಸಸಿಗಳು ಸರಿಯಾಗಿ ಅವು ಮೊಳಕೆ ಬರುವುದಿಲ್ಲ ಆ ನಂತರ ಮೊಳಕೆ ಬಂದರೂ ಕೂಡ ಆ ಒಂದು ಮೊಳಕೆಯು ಕಪ್ಪಾಗಿರ್ತದೆ ಈ ರೋಗವು ಪ್ರಬಲವಾಗಿ ಈ ಕಾಳು ಕಟ್ಟುವ ಹಂತದಲ್ಲಿ ಬಹಳಷ್ಟು ಪ್ರಬಲವಾಗಿ ಈ ರೋಗ ಕಾಣಿಸಿಕೊಳ್ಳುತ್ತದೆ ಮುಖ್ಯವಾದಂತಹ ಒಂದು ಚಿಹ್ನೆಗಳು ಅಥವಾ ಪತ್ತೆ ಹಚ್ಚತಕ್ಕಂಥ ವಿಧಾನ ಅಂತ ಹೇಳಿಬಿಟ್ರೆ ಈ ಬೆಳೆಯು ಕಾಳು ಕಟ್ಟತಕ್ಕಂಥ ಒಂದು ಸಮಯದಲ್ಲಿ ಬುಡದಿಂದ 2 ಅಥವಾ 3 ಗೆಣ್ಣಿನ ಭಾಗದಲ್ಲಿ ಆ ಬೆಳೆ ಕಟ್ಟಾಗಿ ಬಿದ್ದು ಬಿಡುತ್ತದೆ ನಂತರ ಅಂಥ ಒಂದು ರೋಗ ಪೀಡಿತವಾದಂಥ ಸಸ್ಯವನ್ನು ಉದ್ದವಾಗಿ ಸೀಳಿ ನಾವು ನೋಡಿದಾಗ ಒಳಗಡೆ ಆ ಒಂದು ಕಪ್ಪು ಬಣ್ಣದ ಶಿಲೀಂಧ್ರದ ಬೆಳವಣಿಗೆ ನಾವಿಲ್ಲಿ
ಕಾಣಬಹುದು. ಒಂದು ಕಾಂಡದ ಭಾಗ ಏನಿರುತ್ತಲ್ಲ, ಎರಡು ಅಥವಾ ಮೂರನೇ ಗೆಣ್ಣಿನ ಕಾಂಡದ ಭಾಗವು ಬಹಳಷ್ಟು ಕಪ್ಪಾಗಿರ್ತದೆ. ಆದ್ದರಿಂದ ಈ ರೋಗವನ್ನು ನಾವು ಇದ್ದಿಲ್ ರೋಗ ಅಂತಲೂ ಕೂಡ ಕರಿತೀವಿ. ಸಾಮಾನ್ಯವಾಗಿ ಈ ರೋಗ ಬಂದರೆ ಸಂಪೂರ್ಣವಾಗಿ ನಷ್ಟವಾಗ್ತಕ್ಕಂಥ ಸಂಭವಗಳು ಬಹಳ ಹೆಚ್ಚು. ಯಾಕಂದರೆ ಇಡೀ ಬೆಳೆಗೆ ಬೆಳೆನೇ ಕೂಡ ಮುರಿದು ಬೀಳೋದ್ರಿಂದನ ರೋಗದಿಂದನ ಸಾಕಷ್ಟು ನಷ್ಟವನ್ನು ರೈತ ಬಾಂಧವರು ಅನುಭವಿಸ್ತಿರ್ತಾರೆ. ಇನ್ನು ಈ ರೋಗಕ್ಕೆ ನಾವು ಮೇಲಿನ ಯಾವುದೇ ಶಿಲೀಂದ್ರನಾಶಕವನ್ನು ಸಿಂಪಡಣೆ ಮಾಡಿದರೆ ಈ ರೋಗ ಹತೋಟಿಯಾಗಲ್ಲ. ಇದು ಕೆಲವೊಂದು ಸಮಗ್ರ ಹತೋಟಿ ಕ್ರಮಗಳನ್ನು ನಾವು ಪಾಲಿಸಬೇಕಾಗ್ತದೆ. ಸಮಗ್ರ ಹತೋಟಿ ಕ್ರಮಗಳು ಅಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಹತೋಟಿ ಕ್ರಮಗಳನ್ನು ನಾವಿಲ್ಲಿ ಬಳಕೆ ಮಾಡಿಕೊಂಡು ಅಥವಾ ಉಪಯೋಗಿಸಿಕೊಂಡು ಹತೋಟಿ ಮಾಡ್ತಕ್ಕಂಥ ವಿಧಾನಕ್ಕೆ ಸಮಗ್ರ ಹತೋಟಿ ಕ್ರಮ ಅಂತ ಕರೀತಾರೆ. ಈ ಸಮಗ್ರ ಹತೋಟಿ ಕ್ರಮಗಳಲ್ಲಿ ಬಹುಮುಖ್ಯವಾದದ್ದು ಅಂತೇಳಿದರೆ ಬೇಸಿಗೆಯಲ್ಲಿ ರೋಗ ಪೀಡಿತವಾದಂಥ ಒಂದು ಪ್ರದೇಶಗಳಲ್ಲಿ ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಈ ಆಳವಾಗಿ ಉಳುಮೆ ಮಾಡಿದರೆ ಬೇಸಿಗೆಯಲ್ಲಿ ಏನಾದರೂ ರೋಗದ ಅಂಶಗಳು ಅಥವಾ ರೋಗಾಣುಗಳು ಭೂಮಿಯಲ್ಲಿದ್ದರೆ ಅವು ಒಂದು ಸೂರ್ಯನ ಕಿರಣಕ್ಕೆ ಮೇಲಕ್ಕೆ ಬಂದುಬಿಟ್ಟು ಸತ್ತು ಹೋಗ್ತವೆ. ತದನಂತರ ಈ ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಇದು ಮಣ್ಣಿನಲ್ಲಿ ಜೀವಿಸುವಾಗಿರ್ತಕ್ಕಂಥ ಒಂದು ಶಿಲೀಂದ್ರವಾಗಿದ್ದರಿಂದ ಮಣ್ಣಿನಲ್ಲಿ ಇರ್ತಕ್ಕಂಥ ರೋಗಾಣುವಾಗಿದ್ದರಿಂದ ಇದಕ್ಕೆ ನಾವು ಮುಖ್ಯವಾಗಿ ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡಬೇಕು ಮತ್ತು ಬೆಳೆ ಪರಿವರ್ತನೆ ಮಾಡಬೇಕು. ಬೆಳೆ ಪರಿವರ್ತನೆ ಅಂತ ಹೇಳಿದರೆ ಪದೇ ಪದೇ ಮೆಕ್ಕೆಜೋಳವನ್ನಾಗಲಿ ಜೋಳವನ್ನಾಗಲಿ ನಾವು ಬೆಳೆದಾಗ ಅದಕ್ಕೆ ಆಹಾರ ಸಿಗ್ತಾ ಹೋಗ್ತದೆ, ಆ ಒಂದು ರೋಗಾಣುವಿಗೆ ಆಹಾರ ಸಿಗ್ತಾ ಹೋಗ್ತದೆ. ಅದಕ್ಕೋಸ್ಕರ ನಾವು ಬೆಳೆ ಪರಿವರ್ತನೆಯನ್ನು ಈ ಒಂದು ರೋಗ ಯಾವ ಬೆಳೆಗಳಿಗೆ ಬರೋದಿಲ್ಲವೋ ಅಂತಹ ಬೆಳೆಗಳನ್ನು ನಾವು ಬೆಳೆ ಪರಿವರ್ತನೆ ಮಾಡಬೇಕು. ಮುಖ್ಯವಾಗಿ ಶೇಂಗಾ ಬೆಳೆಯೋದಾಗಲಿ ಸಜ್ಜೆ ಬೆಳೆಯೋದಾಗಲಿ ನಾವು ಈ ಸೂರ್ಯಕಾಂತಿ ಮುಂತಾದ ಬೆಳೆ ಪರಿವರ್ತನೆಗೆ ಉಪಯೋಗ ಮಾಡ್ಕೋಬೇಕು. ಬೇಸಿಗೆಯಲ್ಲಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಬೇಕು. ಈ ರೋಗವು ಬೀಜದ ಮೂಲಕ ಮತ್ತು ಮಣ್ಣಿನ ಮೂಲಕ ಪ್ರಸಾರವಾಗುವುದರಿಂದ ಉತ್ತಮ ಬಿತ್ತನೆ ಬೀಜಗಳ ಬಳಕೆಯನ್ನು ಕೂಡ ಇಲ್ಲಿ ಬಹಳ ಮುಖ್ಯ. ಸಾಧ್ಯವಾದಷ್ಟು ಮಟ್ಟಿಗೆ ರೈತ ಬಾಂಧವರು ತುಂಬ ಆರೋಗ್ಯಕರವಾದಂತಹ ಬಿತ್ತನೆ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಮತ್ತು ಬೀಜೋಪಚಾರಕ್ಕೆ ಈಗಾಗಲೇ ನಾವು ಹೇಳಿದಂಗೆ ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಜೈವಿಕ ಶಿಲೀಂದ್ರನಾಶಕನೂ ಕೂಡ ಅನೇಕ ಮಾರುಕಟ್ಟೆಯಲ್ಲಿ ಅನೇಕ ಅಂಗಡಿಗಳಲ್ಲಿ ಕೂಡ ಲಭ್ಯವಿರುತ್ತೆ. ಇದೊಂದು ಜೈವಿಕ ಶಿಲೀಂದ್ರನಾಶಕ. ಈ ಶಿಲೀಂದ್ರನಾಶಕವನ್ನು 6 ಗ್ರಾಂ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ಲೇಪನ ಮಾಡಿ ಬಿಟ್ಟಿದರೆ ಈ ರೋಗವನ್ನು ಹತೋಟಿ ಮಾಡ್ಬೋದು. ಇನ್ನು ನಾವು ಮಣ್ಣಿನ ಉಪಚಾರಕ್ಕೋಸ್ಕರ ಬಂದಾಗ ಮುಖ್ಯವಾಗಿ ಇದೇ ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಶಿಲೀಂದ್ರವನ್ನು ಪ್ರತಿ 1 ಕೆಜಿ ಟ್ರೈಕೋಡರ್ಮ ಶಿಲೀಂದ್ರನಾಶಕವನ್ನು 100 ಕೆಜಿ ಈ ಸಾವಯವ ಗೊಬ್ಬರದಲ್ಲಿ ಕಲಸಿ ಮೊದಲು ಅದರಲ್ಲಿ ಟ್ರೈಕೋಡರ್ಮವನ್ನು ಬೆಳೆಸಿ ಬಿತ್ತಿದ ಒಂದು ತಿಂಗಳ ನಂತರ ಸಾಲುಗಳಲ್ಲಿ ಅದನ್ನು ನಾವು ಹಾಕೊಂತ ಹೋದಾಗ ಈ ರೋಗವನ್ನು ನಾವು ಹತೋಟಿ ಮಾಡಬಹುದು. ಈ 4 ಸಮಗ್ರ ಹತೋಟಿ ಕ್ರಮಗಳನ್ನು ಪಾಲಿಸಿದ್ದೇ ಆದರೆ ಈ ಒಂದು ಮಣ್ಣಿನಿಂದ ಪ್ರಸಾರ ಆಗ್ತಕ್ಕಂಥ ಒಂದು ಇದ್ದಿಲ್ ರೋಗ ಅಥವಾ ಕಾಂಡಕೊಳೆ ರೋಗವನ್ನು ಸಮಗ್ರವಾಗಿ ಹತೋಟಿ ಮಾಡಬಹುದು. ಇನ್ನು ಕಡೆಯದಾಗಿ ಈ ಒಂದು ಬೆಳೆಗೆ ಬಾಧಿಸ್ತಕ್ಕಂಥ ಇನ್ನೊಂದು ಬಹುಮುಖ್ಯವಾದಂಥ ಒಂದು ರೋಗ ಅಂತೇಳಿದರೆ ತುಕ್ಕು ರೋಗ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ತುಕ್ಕು ರೋಗ ಎಲ್ಲ ಬೆಳೆಗಳಲ್ಲೂ ಕೂಡ ನಾವು ಇದು ನೋಡ್ತೀವಿ. ಶೇಂಗಾದಲ್ಲಿ ನೋಡ್ತೀವಿ, ಸೂರ್ಯಕಾಂತಿಯಲ್ಲಿ ನೋಡ್ತೀವಿ, ಜೋಳದಲ್ಲಿ ಮತ್ತು ಮೆಕ್ಕೆಜೋಳದಲ್ಲಿ ಸರ್ವೇ ಸಾಮಾನ್ಯ ಎಲ್ಲ ಬೆಳೆಗಳಿಗೂ ಕೂಡ ಈ ತುಕ್ಕು ರೋಗ ಬಾಧಿಸುತ್ತೆ. ಅದೇ ರೀತಿಯಾಗಿ ಮೆಕ್ಕೆಜೋಳವನ್ನು ಕೂಡ ಈ ರೋಗ ಬಾಧಿಸುತ್ತೆ. ಸಾಮಾನ್ಯವಾಗಿ ತುಕ್ಕು ರೋಗ ಬೇರೆ ಎಲ್ಲ ರೋಗಗಳು ಕೂಡ ಬೆಳೆಯ ಪ್ರಾರಂಭದ ಹಂತದಲ್ಲಿ ಅಥವಾ ಬೆಳೆಯುವ ಹಂತದಲ್ಲಿ ಕಾಣಿಸ್ಕೊಂಡ್ರೆ ತುಕ್ಕು ರೋಗ ಬೆಳೆ ಮಾಗುವ ಹಂತದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಬಹಳ ಹೆಚ್ಚು. ಮುಖ್ಯವಾದಂಥ ಒಂದು ಲಕ್ಷಣಗಳಂತೇಳಿದರೆ ಎಲೆಯ ಕೆಳಭಾಗದಲ್ಲಿ ಮೊದಲು ಮತ್ತು ಮೇಲ್ಭಾಗದಲ್ಲಿ ಈ ತುಕ್ಕು ಹಿಡಿದಂತಹ ಕೆಲವೊಂದು ಸಣ್ಣ 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 ಮಚ್ಚೆಗಳು ಈ ಒಂದು ಭಾಗದಲ್ಲಿ ಕಾಣಿಸ್ಕೊಳ್ತವೆ. ಅಂಥ ಮಚ್ಚೆಗಳು ಒಡೆದರೆ ಅದರಲ್ಲಿ ಉಡಿ ಹೊರಗೆ ಬರುತ್ತೆ. ಈ ರೋಗವು ಕೂಡ ಬಹಳ ಬೇಗ ಗಾಳಿ ಮೂಲಕ ಪ್ರಸಾರ ಆಗ್ತಕ್ಕಂಥ ಒಂದು ರೋಗ. ಈ ಒಂದು ರೋಗದ ಹಾವಳಿ ರೋಗದ ಬಾಧೆ ಜಾಸ್ತಿ ಇದ್ದಲ್ಲಿ ಎಲೆಗಳು ಸಂಪೂರ್ಣವಾಗಿ ಒಣಗಿಬಿಟ್ಟು ಅಂಥ ಒಂದು ಬೆಳೆಯಲ್ಲಿ ನಾವು ಹೆಚ್ಚಿಗೆ ಇಳುವರಿಯನ್ನು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ರೋಗದ ಪ್ರಾರಂಭದ ಹಂತದಲ್ಲೇ ನಾವು ಇದಕ್ಕೆ ಮ್ಯಾಂಕೋಜೆಬ್ ಅಂತಕ್ಕಂಥ ಅತಿ ಸುಲಭವಾಗಿ ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ಒಂದು ಶಿಲೀಂದ್ರನಾಶಕ ಇದೆ. ಈ ಮ್ಯಾಂಕೋಜೆಬ್ ಅಂತಕ್ಕಂಥ ಶಿಲೀಂದ್ರನಾಶಕವನ್ನು 2.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಿದರೆ ರೋಗದ ಪ್ರಾರಂಭದ ಹಂತದಲ್ಲಿ ಸಿಂಪಡಣೆ ಮಾಡಿದರೆ ಹತೋಟಿ ಮಾಡ್ಬೋದು. ಸ್ವಲ್ಪ ರೋಗ ಜಾಸ್ತಿ ಇತ್ತಪ್ಪ ಅಂದರೆ ಇದಕ್ಕೆ ಹೆಕ್ಸಾಕೊನಜೋಲ್ ಅಂತಕ್ಕಂಥ ಒಂದು ಶಿಲೀಂದ್ರನಾಶಕವನ್ನು 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಿದರೆ ಪರಿಣಾಮಕಾರಿಯಾಗಿ ನಾವು ಈ ರೋಗವನ್ನು ಹತೋಟಿ ಮಾಡಬಹುದು. ಆದ್ದರಿಂದ ರೈತ ಬಾಂಧವರು ಕಾಲಕ್ಕೆ ತಕ್ಕಂತೆ ಸರಿಯಾದ ಒಂದು ಹತೋಟಿ ಕ್ರಮಗಳನ್ನು ಮೊದಲ ಲಕ್ಷಣಗಳನ್ನು ಗುರುತಿಸಿ ಸರಿಯಾದ ಒಂದು ಹತೋಟಿ ಕ್ರಮಗಳನ್ನು ಪಾಲಿಸಿದ್ದೇ ಆದರೆ ಈ ಮೆಕ್ಕೆಜೋಳಕ್ಕೆ ಬರ್ತಕ್ಕಂಥ ಎಲ್ಲ ರೋಗಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಹತೋಟಿ ಮಾಡಿ ಒಳ್ಳೆಯ ಬೆಳೆಯ ಜೊತೆಗೆ ಒಳ್ಳೆಯ ಇಳುವರಿ ಗುಣಮಟ್ಟದ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಹೀಗೆ ಮೆಕ್ಕೆಜೋಳದ ಬೆಳೆಗಳಲ್ಲಿ ರೋಗಗಳು ಕಾಣಿಸಿಕೊಂಡಾಗ ತಜ್ಞರು ತಿಳಿಸಿದಂತೆ ಸಮಗ್ರ ರೋಗ ಹತೋಟಿ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಉತ್ತಮ ಇಳುವರಿಯ ಜೊತೆ ಅಧಿಕ ಲಾಭ ಗಳಿಸಬಹುದಾಗಿದೆ.
ये बदलाव क्या है, बदलाव से हुआ क्या है भैया? ये बड़े काम की चीज है, जब जब बदलाव आया है अपने संग खुशहाली लाया है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा। हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की। किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, तभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ರೈತರು ಒಂದೇ ಬೆಳೆಯಲ್ಲಿ ನಿರೀಕ್ಷಿತ ಆದಾಯ ಗಳಿಸುವುದು ಅಸಾಧ್ಯ, ಹಾಗಾಗಿ ಮಿಶ್ರ ಬೆಳೆಯ ಅನುಸರಣೆ ಅತಿ ಮುಖ್ಯ. ಇದರಿಂದ ಒಂದಲ್ಲ ಒಂದು ಬೆಳೆಯಲ್ಲಿ ಆದಾಯ ಕಟ್ಟಿಟ್ಟ ಬುತ್ತಿ. ಇವರು ಬಾಗಲಕೋಟೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ಪ್ರಗತಿಪರ ರೈತ ಪ್ಯಾರಿಸ್ ಶಾಂತಿಸಾಗರ್ ಅಲಗೂರು. ಸುಮಾರು 20 ಎಕರೆ ಭೂಮಿಯನ್ನು ಹೊಂದಿರುವ ಇವರು 15 ಎಕರೆಯಲ್ಲಿ ಕಬ್ಬು, 4 ಎಕರೆಯಲ್ಲಿ ಮೆಕ್ಕೆಜೋಳ, 1 ಎಕರೆಯಲ್ಲಿ ಅರಿಶಿನ ಮತ್ತು 1 ಎಕರೆಯಲ್ಲಿ ಶುಂಠಿಯನ್ನು ಬೆಳೆಯುತ್ತಿದ್ದಾರೆ. ಸುಮಾರು 2 ವರ್ಷಗಳಿಂದ ಶುಂಠಿಯನ್ನು ಬೆಳೆಯುತ್ತಿರುವ ಇವರು ಪ್ರಸ್ತುತ ಏರುಮಡಿ ಪದ್ಧತಿಯಲ್ಲಿ ಶುಂಠಿಯನ್ನು ಬೆಳೆಯುತ್ತಿದ್ದಾರೆ. ಟೋಟಲ್ ನಮ್ದು 20 ಎಕರೆ ಜಮೀನು ಐತಿ. ಅದ್ರಾಗ ನಾವು ಕಬ್ಬ, ಅರಿಶಿನ, ಮುಂದೆ ಗೊಂಜಾಳ, ಇವು ಇದ್ರೊಳಗೂ ಗೊಂಜಾಳ, ಮೆಣಸಿನಕಾಯಿ ಹಾಕಿರ್ತೀವಿ ರೀ. ಪೈಲ ಕಬ್ಬು ಬೆಳಿತಿದ್ರು ರೀ, ಕಬ್ಬಿಂದ ಭಾಳ ನುಕ್ಸಾನ ಆಗತ್ತಾನ. ಈಗ ಇವು ಬೇರೆ ವೆರೈಟಿ ಬೆಳೆ ಅರಿಶಿನ, ಶುಂಠಿ ಇದನ್ನು ಮಾಡತ್ತೀವಿ ರೀ. ನಾವು ಶುಂಠಿ ಬೆಳೆ ಹತ್ತಿ ಈಗ 2 ವರ್ಷ ಆಯ್ತು. ನಾವು ಟೋಟಲ್ ಹೋದ ವರ್ಷ 1 ಎಕರೆ ಹಾಕಿದ್ರು, ಈ ವರ್ಷ 1 ಎಕರೆ ಹಾಕಿದ್ವು. ಈಗ ಹೋದ ವರ್ಷಕ್ಕಿತ್ತು, ನಾವು ಈ ವರ್ಷ ಹೊಸ ಪದ್ಧತಿ ಅಳವಡಿಸ್ಕೊಂಡ್ರಿ ರೀ. ಬೆಡ್ ಮಾಡೋದು, ಇದು ಮಾಡೋದು, 4 ಫೂಟ್ ಸಾಲು ಕೊಡೋದು, ಅದಕ್ಕೆ ಬೇರೆ ಇದು ಡಬಲ್ ದುರ್ ಕುಡಿಸಿದ ಆಟೋಮೆಟಿಕ್ ಲೇಬರ್ ಇದಾಗಲ್ದ ಸಾಲು ಕೊಡೋದು, ಮ್ಯಾಲೆ ಅದನ್ನು ಕೊರೆಸಿ ಹಚ್ಚಿರಿ. ಮುಂದೆ ತಳಗೊಬ್ಬರ, ತಿಪ್ಪೆ ಗೊಬ್ಬರ ಒಂದು ಎಕರೆಗೆ ಒಂದು 15-20 ಟೇಲರ್ ತಿಪ್ಪೆ ಗೊಬ್ಬರ ಕಡಿದ್ರೆ ಇದು ಮಾಡಿದ್ರು. ಮುಂದೆ ಸರ್ಕಾರ ಗೊಬ್ಬರ DAP, ಮುಂದೆ ಸೂಪರ್ ಫಾಸ್ಫೇಟು, ಮುಂದೆ ಪೊಟ್ಯಾಸಿರಿ, ಮುಂದೆ ಡ್ರಿಪ್ ಮ್ಯಾಗ ಏನತ್ರಿ ಯಾವಾಗ ಏನೇನು ಬೇಕಲ್ಲ ಅದು ನೋಡಿ. 12-61 ರೀ, ಬರಾಕ್ಸ್ 19-19, ಇವು 0-52-34, ಈಗ ಈಗ ಸದ್ಯ 0-52-34 ಚಲೋ ಐತ್ರಿ. ಅವು ಹೆಂಗಂಗೆ ಏನೇನು ಅದಕ್ಕೆ ಬೆಳಿಗ್ಗೆ ನೋಡಿ ನೋಡಿ ಕುಟ್ಕೊತ ಹೋಗ್ತೀವಿ ರೀ. ಕೊಳೆ ರೋಗ ಬದಲ ಏನತ್ರಿ, ರೋಡಮಿಲ್ಲ, ಮುಂದೆ Z78 ಇವೆಲ್ಲ ಬಿಟ್ಟು ಹೋದಿವಿ ರೀ. ಮುಂದೆ ಸ್ಪ್ರೇನು ಮಾಡಿದ್ವಿ ರೀ. ಕಬ್ಬುಗಳಿಗೆ ಏನೈತಿ, ಇವು ಡ್ರಿಪ್ಪು ಅದಾವ್ರಿ, ಮುಂದೆ ಹಸು ನೀರಾವರಿನೂ ಐತೆ ರೀ. ಅರ್ಶಿಂದು ಏನೈತಿ ರೀ, ಅರ್ಶಿನಕ್ಕೂ ಅದನ್ನ ಇದೇ ಟೈಪ ಮಾಡ್ಕೊತೊಂಟದ್ರಿ ರೀ. ಇವು ಕಬ್ಬಿಂದದು ಏನೈತಿ ರೀ, ಒಗಿ ಗೊಬ್ಬರ ಸ್ಪ್ರೇ ಅವಕ್ಕೂ, ಇವು ಮಿಂಗಲ ಗಿಂಗಲ ಇವನ್ನೆಲ್ಲ ಮಾಡಿದ್ವಿ ರೀ. ಮುಂದೆ ಹೈನುಗಾರಿಕೆದು ಏನೈತಿ ರೀ, ನಮ್ಮ ಮನೆಗಳು ಮನೆಯಾಗ ತಿಪ್ಪೆ ಗೊಬ್ಬರದೆಲ್ಲ ನಮ್ಮ ಮನ್ಯಾಗ ಸ್ವಂತ ಹೈನುಗಾರಿಕೆದಿಂದ ತಿಪ್ಪೆ ಗೊಬ್ಬರದೆಲ್ಲ ಮನೆಯಾಗಿಂದ ಇರ್ತೈತಿ ರೀ, ಅದನ್ನ ತೆಗೆದು ಹಾಕ್ತೀವಿ ರೀ. ಅರ್ಶಿಂದ ಏನೈತಿ ರೀ, ಇಳುವರಿ ಹೋದ ವರ್ಷ ಚಲೋ ಕೊತ್ತೈತಿ ರೀ. ಹೋದ ವರ್ಷ ನಾವು ಅರ್ಶಿನ ಶುಂಠಿಯಿಂದ ನಾವು ಒಂದು 5 ಲಕ್ಷ ರೂಪಾಯಿ ಪಡ್ಕೊತೈತಿ ರೀ. ಈ ವರ್ಷ ಎಷ್ಟು ಇಳುವರಿ ಹೋದ ವರ್ಷಕ್ಕಿಂತ ಜಾಸ್ತಿ ಆಗ್ಬೋದು ಅನ್ನೋದು ನಿರೀಕ್ಷೆ ಐತಿ ರೀ. ನೋಡ್ಬೇಕು ರೀ, ರೇಟ್ ಚಲೋ ಆಯ್ತರ ಹಾಕತ್ ರೀ. ಒಟ್ಟು ಶುಂಠಿ ಬೆಳೆದ್ರಿಂದ ಅರ್ಶಿನ ನಮ್ಗೆ ಕಬ್ಬಿನಕ್ಕಿಂತೂ ಇದು ನಮ್ಗೆ ಪಾಡ ಅನ್ಸೈತಿ ರೀ. ಅದಕ್ಕೆ ನಾವು ಹೋದ ವರ್ಷಕ್ಕಿಂತ ಈ ವರ್ಷ ಚಲೋ ಆಗ್ಬೇಕು ಅನ್ನೋದು ಆಸೆ ಐತಿ ರೀ. ಅದ್ರ ಶುಂಠಿಯನ್ನು ನಾಟಿ ಮಾಡುವ ಮುನ್ನ ಗುಣಿಗಳಲ್ಲಿ ಶಿಫಾರಿತಾ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರವನ್ನು ಹಾಕಿರುವ ಪ್ಯಾರಿಸ್ ಅವರು ನೀರಿನ ಪೂರೈಕೆಗೆ ಹನಿ ನೀರಾವರಿಯನ್ನು ಅಳವಡಿಸಿದ್ದಾರೆ. ಅಲ್ಲದೆ ಮಿಶ್ರ ಬೆಳೆಯ ಜೊತೆ ಹೈನುಗಾರಿಕೆಯನ್ನು ಮಾಡುತ್ತಾ KMF ಗೆ ಹಾಲು ಮಾರಾಟ ಮಾಡಿ ನಿರಂತರ ಆದಾಯ ಗಳಿಸುತ್ತಿದ್ದಾರೆ.
ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ರೀ ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದ, ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ, ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ಹಾ, ನನ್ನ ರಾಣಿ ದೊಡ್ಡನಾಗಿಲ್ಲ ಏನು ರಾಣಿ, ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ. ವೀಕ್ಷಕರೇ, ಸಂಸ್ಕೃತಿಯನ್ನು ಬಿಂಬಿಸುವ ಹೆಗ್ಗುರುತಾದ ಆಹಾರವನ್ನು ಹೇಗೆ ತಯಾರಿಸೋದು, ನಾಳೆ ದಿನ ಏನುಡುಗೆ ಮಾಡುವುದು ಎಂಬ ಪ್ರಶ್ನೆಗೆ ಉತ್ತರ ಎಂಬಂತೆ ಆಧುನಿಕತೆ ಮೇಳೈಸುವ ಮೈಕ್ರೋವೇವ್ ಅವೆನ್ನ ದಿಢೀರಡುಗೆಗಳು, ಪರಂಪರಾಗತ ಸಾಂಪ್ರದಾಯಿಕ ಅಡುಗೆಗಳು, ಸ್ವಾದಿಷ್ಟ ಹಬ್ಬದ ಅಡುಗೆಗಳು, ಆಕರ್ಷಕ ಸಿಹಿ ಖಾರ ತಿನಿಸುಗಳು, ಆರೋಗ್ಯಕರ ಪಾನೀಯಗಳು, ವೈವಿಧ್ಯಮಯ ಸಂಸ್ಕೃತಿಯನ್ನು ಸಾರುವ ವಿವಿಧ ಪ್ರಾಂತ್ಯದ ಅಡುಗೆ, ಪಾಶ್ಚಾತ್ಯ ಅಡುಗೆ, ಒಂದೇ ಎರಡೇ ವಿಶಿಷ್ಟ ರೀತಿಯ ರುಚಿಗಳು ನಿಮ್ಮ ಮೆಚ್ಚಿನ ಉತ್ತಮ ಅಡುಗೆ ಸಂಗಾತಿ ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿ. ಅಂತೆಯೇ ತರಕಾರಿಗಳಿಂದ ಕಲಾಕೃತಿಗಳು, ತರಕಾರಿಗಳ ಸತ್ವಯುತ ಸಿಪ್ಪೆ ತಿರುಳು ಬೀಜ ಸಹಿತ ಬಳಕೆ ಉಪಯೋಗ, ಬೇಳೆಕಾಳುಗಳ ಬಗ್ಗೆ ಮಾಹಿತಿ, ಆಹಾರ ಆರೋಗ್ಯ ಬಗ್ಗೆ ತಜ್ಞರಿಂದ ಸಲಹೆ, ಅಭಿಮಾನಿ ವೀಕ್ಷಕರೊಂದಿಗೆ ಆಹಾರ ಬಗೆಗಿನ ಸಂವಾದ ಮಾತುಕತೆ, ಎಲ್ಲವೂ ಪ್ರೀತಿಯ ವೀಕ್ಷಕರಿಗಾಗಿ, ಹೊಸದಾಗಿ ಅಡುಗೆ ಕಲಿಯುವವರಿಗಾಗಿ, ಪ್ರಯೋಗಶೀಲರಿಗಾಗಿ, ಪಾಕ ಪ್ರವೀಣರಿಗಾಗಿ, ಭೋಜನ ಪ್ರಿಯರಿಗಾಗಿ. ನಮ್ಮ ಚಂದನ ವಾಹಿನಿಯ ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ. ಗಾಂಧೀಜಿಯವರ ಕನಸು, ಮೋದಿಯವರ ಆಶಯ, ಇದುವೇ ಸ್ವಚ್ಛ ಭಾರತ ಅಭಿಯಾನ. ಪುಟ್ಟ ಪುಟ್ಟ ಹಳ್ಳಿಯಿಂದ ದಿಲ್ಲಿಯವರೆಗೆ ಬೀಸಿದ್ದು ಸ್ವಚ್ಛತೆಯ ಅಲೆಯನ್ನ, ಮೂಡಿಸಿದ್ದು ಶುಚಿತ್ವದ ಅರಿವನ್ನ, ತಂದಿದ್ದು ಆರೋಗ್ಯವನ್ನ, ಕೆರಳಿಸಿದ್ದು ದಿನನಿತ್ಯ ಅನುಸರಿಸಬೇಕಾದ ಸ್ವಚ್ಛತೆಯ ಜಾಗೃತಿಯನ್ನ. ರಾಜ್ಯಾದ್ಯಂತ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನದ ಇಣುಕು ನೋಟ ನಿಮ್ಮ ಚಂದನ ವಾಹಿನಿಯಲ್ಲಿ ಪ್ರತಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ, ಮರುಪ್ರಸಾರ ಮತ್ತೆ ಶುಕ್ರವಾರ ಸಾಯಂಕಾಲ 6 ಗಂಟೆಗೆ.